ಎಲ್ಲರಿಗೂ ನಮಸ್ಕಾರ. ಇನ್ನೀಗ ಮಕ್ಕಳಿಗೆ ಶಾಲೆಗೆ ರಜೆ ಸಿಕ್ಕಲಿಕ್ಕಾಯಿತು. ಮಕ್ಕಳಿಗೆ ಶಾಲೆಗೆ ರಜೆ ಸಿಕ್ಕಿದಾಗ ಮಕ್ಕಳನ್ನು ನಾವು ಹೇಗೆ ನೋಡಿಕೊಳ್ಳೋದು ಅಂಥೇಳಿ ಈಗಾಗಲೇ ಪೋಷಕರಿಗೆ ಹೆತ್ತವರಿಗೆ ಎಲ್ಲರಿಗೂ ಒಂದು ನಮ್ಮನೆ ತಲೆನೋವು ಶುರುವಾಗಿದೆ. ಒಂದಷ್ಟು ದಿವಸ ಕೊರೋನಾ ಅಂತೇಳಿ ಶಾಲೆಗಳು ಬಾಗಿಲು ಹಾಕಿತ್ತು. ಆಗ ಮಕ್ಕಳನ್ನು ಮನೆಯಲ್ಲಿಯೇ ಕೂರಿಸುವ ಹಾಗಿತ್ತು. ಮನೆಯಲ್ಲಿಯೇ ಮಕ್ಕಳು ಒಂದಷ್ಟು ಆಟ ಪಾಠ ಎಲ್ಲವನ್ನು ಓದುವುದು ಬರೆಯುವುದು ಏನೋ ಮಾಡ್ತಾಯಿದ್ರು. ಹಾಗೆ ಒಂದು ಸ್ವಲ್ಪ ಆನ್ಲೈನ್ ಕ್ಲಾಸ್ ಅಂತ ಹೇಳಿ ಸಹ ಮಾಡ್ತಾಯಿದ್ರು. ಇದೀಗ ಹೆಚ್ಚಿನ ಕಡೆ ಕೂಡ ಮಕ್ಕಳಿಗೆ ಶಾಲೆ ಆರಂಭ ಆಗಿದೆ. ಆರಂಭ ಆದ ಶಾಲೆಗೆ ಈಗ ವಾರ್ಷಿಕ ಪರೀಕ್ಷೆಗಳು ಮುಗಿತಾ ಬಂತು. ಕೆಲವು ಖಾಸಗಿ ಶಾಲೆಗಳಲ್ಲಿ 29ಕ್ಕೆ ಈ ದೊಡ್ಡ ಪರೀಕ್ಷೆಗಳು ಮುಗಿದಿದೆ ಅಂತೇಳಿ ನಾನು ಹೇಳಿದು ಕೇಳಿದ್ದೇನೆ. ಹಾಗಾಗಿ ಇನ್ನು ಜೂನ್ವರೆಗೆ ಅಥವಾ 15-16 ಶಾಲೆ ಮಾಡೋದಾದರೆ ಅಷ್ಟರವರೆಗೆ ನಾವು ಈ ಚಿಕ್ಕ ಮಕ್ಕಳನ್ನು ನಾವು ನೋಡಿಕೊಳ್ಬೇಕು. ಅಥವಾ ಎಲ್ಲ ಶಾಲೆಗೆ ರಜೆ ಸಿಕ್ಕಿದಂಥ ಪ್ರಾಥಮಿಕ ಶಾಲಾ ಮಕ್ಕಳನ್ನು 1-9 ಮಕ್ಕಳು SLC ಅವರಿಗೆ ಪರೀಕ್ಷೆ ಎಲ್ಲ ಆಗಬೇಕಷ್ಟೇ, ದೊಡ್ಡ ಪರೀಕ್ಷೆಗಳಾಗಬೇಕು, ನಾವು ನೋಡಿಕೊಳ್ಬೇಕು. ಹಾಗಾದರೆ ರಜೆಯಲ್ಲಿ ನಾವು ಹೇಗೆ ಮಕ್ಕಳನ್ನು ನೋಡಿಕೊಳ್ಬಹುದು? ಮಕ್ಕಳು ಯಾವುದೇ ತಂಟೆ ಮಾಡದಾಗೆ, ಒಬ್ಬರಿಗೊಬ್ಬರು ಜಗಳ ಮಾಡದಾಗೆ, ಮಕ್ಕಳಿಗೆ ಇಡೀ ದಿವಸ ಒಂದಷ್ಟು ಪಾಠವನ್ನು ಚಟುವಟಿಕೆಗಳನ್ನು ಆಟದೊಟ್ಟಿಗೆ ಕೊಡುವ ಹಾಗೆ ಹೇಗೆ ಮಕ್ಕಳನ್ನು ನೋಡಿಕೊಳ್ಬಹುದು ಅಂತೇಳಿ ನಾವು ಈಗಾಗಲೇ ಅದಕ್ಕೆ ಬೇಕಾದಂಥ ತಯಾರಿಯನ್ನು ಹೆತ್ತವರು ಮಾಡಿಕೊಡಬೇಕು. ಇನ್ನೀಗ ನಮ್ಮ ಹೆಚ್ಚಿನ ಮಕ್ಕಳು ಕೂಡ ಅವು ತಮ್ಮ ಹಳ್ಳಿಯ ಮನೆಗೆ ಬರ್ತಾರೆ, ಅಜ್ಜನ ಮನೆಗೆ ಬರ್ತಾರೆ, ಅತ್ತೆ ಮನೆಗೆ ಬರ್ತಾರೆ, ಹೆಚ್ಚಿನ ಮಕ್ಕಳು ಬಂಧುಗಳಲ್ಲಿಗೆ ಹೋಗ್ತಾರೆ. ಕೊರೋನಾದಿಂದಾಗಿ 2-3 ವರ್ಷದಿಂದ ನಾವು ಎಲ್ಲಿಗೂ ಹೋಗಲಿಲ್ಲ, ಯಾವ ಬಂಧುಗಳ ಮನೆಯನ್ನು ಕೂಡ ನಾವು ನೋಡಲಿಲ್ಲ, ಪರಸ್ಪರ ಒಬ್ಬರಿಗೊಬ್ಬರು ಮುಖವೇ ನೋಡಲಿಲ್ಲ ಅಂತ ಹೇಳುವ ಪರಿಸ್ಥಿತಿ ಶುರುವಾಗಿದೆ. ಈಗ ವಿಪರೀತ ಬೇಸಿಗೆ ಸಹ ಇದೆ, ಬಿಸಿಲಿನ ಖಾರ ವಿಪರೀತ ಇದೆ. ಹಾಗಾಗಿ ನಾವು ಮಕ್ಕಳನ್ನು ನಮ್ಮ ಜೊತೆಗೆ ಸಮಾರಂಭಗಳಿಗೆ ಕರೆದೊಯ್ಯುವಾಗ ಅಥವಾ ಬಂಧುಗಳ ಮನೆಗೆ ಕರೆದೊಯ್ಯುವಾಗ ಅಥವಾ ಬಸ್ಸಿನಲ್ಲಿ ನಾವು ಹೋಗುವಾಗ ನಮ್ಮ ಒಟ್ಟಿಗೆ ನೀರಿನ ಬಾಟ್ಲಿಗಳನ್ನು ನಾವು ತೆಕ್ಕೊಳ್ಳೇಬೇಕು. ಮಕ್ಕಳಿಗೆ ಆಗಾಗ ಈ ಸೆಕೆಗೆ ನಾವು ನೀರು ಕುಡಿಲಿಕ್ಕೆ ಕೊಡಬೇಕು. ನಮ್ಮ ದಕ್ಷಿಣ ಕನ್ನಡದಲ್ಲಿ ಈಗ ಒಳ್ಳೆ ಬಿಸಿಲಿದೆ, ಎಲ್ಲ ಕಡೆಯೂ ಇದೆ. ಎಲ್ಲಿಯಾದರೂ ಆಗಾಗ ಮಳೆ ಬಂದರೂ ಕೂಡ ಮರುದಿವಸ ಮತ್ತೆ ಸೆಕೆ ಸ್ವಲ್ಪ ಜಾಸ್ತಿ ಇರ್ತದೆ. ಹಿರಿಯರು ಹೇಳ್ತಾರಲ್ವಾ, ಮಳೆ ಬಂದ ಕಾರಣ ಸೆಕೆ ಜಾಸ್ತಿ ಆಯಿತು ಇವತ್ತು ಅಂತೇಳಿ ಹೇಳ್ತಾರೆ. ಹಾಗಾಗಿ ನಾವು ಮಕ್ಕಳನ್ನು ನಮ್ಮ ಒಟ್ಟಿಗೆ ಕರೆದೊಯ್ಯುವಾಗ ನೀರಿನ ಬಾಟ್ಲಿಗಳು ನಮ್ಮ ಒಟ್ಟಿಗೆ ಇರಲಿ. ಹಾಗೆ ತಲೆಗೊಂದು ಟೊಪ್ಪಿ ಹಾಕುವಂಥ ಅಭ್ಯಾಸವನ್ನು ಮಾಡಿದರೆ ಒಳ್ಳೆಯದು. ಬಿಸಿಲಿನ ಝಳವನ್ನು ನೆತ್ತಿ ತಡ್ಕೊಳ್ತದೆ. ಯಾವಾಗಲೂ ಈ ಮಕ್ಕಳ ನೆತ್ತಿ ಅಥವಾ ನಮಗೆ ದೊಡ್ಡವರಿಗಾದರೂ ನೆತ್ತಿಗೆ ಬಿಸಿಲು ಬಿದ್ದ ಕೂಡಲೇ ನಮಗೆ ಒಂದು ಸಣ್ಣಕ್ಕೆ ತಲೆ ಸಿಡಿತ ಶುರುವಾಗ್ತದೆ. ಸುಮಾರು ಹೊತ್ತಾಗುವಾಗ ಹಣೆ ಸಿಡಿಯುವುದು, ತಲೆ ಸಿಡಿಯುವುದು, ತಲೆ ಭಾರ ಭಾರ ಆಗುವುದು, ಏನೂ ಬೇಡ ಅಂತ ಆಗುವುದು, ಒಂದು ನಮೂನೆ ಎಂಥದ್ದು ಬೇಡ ಅಂತ ಆಗಿ ಒಂದು ನಿತ್ರಣದಾಗುವುದು. ಆಮೇಲೆ ನಾವು ಹಳ್ಳಿ ಭಾಷೆಯಲ್ಲಿ ಬಚ್ಚುತ್ತದೆ ಬಚ್ಚುತ್ತದೆ ಅಂತ ಹೇಳ್ತೇವೆ, ಆ ಥರ ಆಗೋದು, ಬಚ್ಚಲು ಶುರುವಾಗುವುದು ಅಂತ ಹೇಳ್ತಾರೆ. ಹಾಗಾಗಿ ನಾವು ಮಕ್ಕಳನ್ನು ಕರೆದುಕೊಂಡು ಹೋಗುವಾಗ ನೀರಿನ ಬಾಟ್ಲಿಗಳು ನಮ್ಮ ಜೊತೆಗಿರಲಿ. ತಲೆಗೊಂದು ಟೊಪ್ಪಿ ಹಾಕುವ ಅಭ್ಯಾಸವನ್ನು ನಾವು ಹೆತ್ತವರು ಮಕ್ಕಳಿಗೆ ಮಾಡುವ. ಮತ್ತು ಬಂಧುಗಳಲ್ಲಿಗೆ ಅಲ್ಲಿ ಇಲ್ಲಿ ಹೋದಾಗ ಈ ಕೆರೆಗಳಿರ್ತದೆ ನೋಡಿ, ನೀರು ತುಂಬಿದ ಕೆರೆಗಳು. ಮಕ್ಕಳು ಏನು ಮಾಡ್ತಾರೆ ಅಂದರೆ ದೊಡ್ಡವರ ಹತ್ರ ಹೇಳುವುದೇ ಇಲ್ಲ, ಆ ಕೆರೆಗೆ ಈಜಾಡ್ಲಿಕ್ಕೆ ಹೋಗ್ತಾರೆ. ಈಗ ಈಜು ಅಭ್ಯಾಸ ಇದ್ದರೆ ತೊಂದರೆ ಇಲ್ಲ, ಅಭ್ಯಾಸ ಇದ್ದರೂ ಕೂಡ ದೊಡ್ಡ ಮಕ್ಕಳು ಜೊತೆಗಿರಬೇಕು ಅಥವಾ ಯಾರಾದರೂ ದೊಡ್ಡವರು ಜೊತೆಗಿರಬೇಕು. ಹಾಗಾಗಿ ಮಕ್ಕಳು ಕೆರೆ ಬಾವಿ ಇಂಥ ಕಡೆ ಹೋಗುವಾಗ, ಕೆರೆಗೆಲ್ಲ ಈಜಾಡ್ಲಿಕ್ಕೆ ಹೋಗುವಾಗ ಮಕ್ಕಳ ಒಟ್ಟಿಗೆ ಯಾರಾದರೂ ದೊಡ್ಡವರು ಇರಬೇಕು ಅಥವಾ ಸರಿಯಾಗಿ ಈಜು ಬರುವ ದೊಡ್ಡವರು, ಅಣ್ಣ ತಮ್ಮಂದಿರು ಯಾರಾದರೂ, ಅಣ್ಣಂದಿರು ಅಕ್ಕಂದಿರು ದೊಡ್ಡವರು ಒಟ್ಟಿಗೆ ಇರಬೇಕು ಅಥವಾ ತಂದೆ. ಅದನ್ನು ನಾವು ಜಾಗ್ರತೆ ಮಾಡಬೇಕು. ಬಹಳ ಅನಾಹುತಗಳನ್ನು ನಾವು ರಜೆಯಲ್ಲಿ ಮಕ್ಕಳ ಬಗ್ಗೆ ಕೇಳ್ತೇವೆ. ಮಕ್ಕಳಿಗೆ ಪ್ರತಿಯೊಂದು ವಿಷಯದಲ್ಲಿ ಕೂಡ ನಾವು ಹೇಳಬೇಕಾಗ್ತದೆ, ಮಕ್ಕಳು ಎಷ್ಟೇ ದೊಡ್ಡವರಾಗಲಿ. ಈಗ ನನ್ನನ್ನೇ ನಾನು ಉದಾಹರಣೆಗೆ ತಗೊಳ್ತೇನೆ. ನನ್ನ ಮಗ ದೊಡ್ಡಾಗಿದ್ದಾನೆ, 2 ಮಕ್ಕಳ ತಂದೆಯವ, ಆದರೂ ಅವ ಹೋಗಿ ಬರ್ತೇನೆ ಅಮ್ಮ ಅಂತ ಹೇಳುವಾಗ ಜಾಗ್ರತೆ ಮಗ ಅಂತ ಹೇಳ್ತೇನೆ. ಯಾಕಂದರೆ ಅದು ಒಂದು ನಮ್ಮ ಹಿರಿಯರಿಂದ ಬಂದಂಥದ್ದು, ಎಲ್ಲಿಯ ಹೋಗಿ ಬರುವಾಗಲೂ ಜಾಗ್ರತೆ ಮಾಡು ಮಗ ಅಂತೇಳಿ ನಾವು ಹೇಳ್ತೇವೆ. ಹಾಗೆ ಮಕ್ಕಳಿಗೆ ಜಾಗ್ರತೆಯಾಗಿರಲಿಕ್ಕೆ ನಾವು ಹೇಳಬೇಕು. ಮಕ್ಕಳನ್ನು ಕರ್ಕೊಂಡು ಹೋಗಬೇಕು ಅಲ್ಲಿ ಇಲ್ಲಿ, ಮಕ್ಕಳಿಗೆ ಎಲ್ಲರೊಟ್ಟಿಗೆ ಸೇರಲಿಕ್ಕೆ ಅಭ್ಯಾಸ ಆಗಬೇಕು, ಸಮಾಜದಲ್ಲಿ ಬೆರೀಲಿಕ್ಕೆ ಅಭ್ಯಾಸ ಆಗಬೇಕು, ದೊಡ್ಡವರೊಟ್ಟಿಗೆ ಚಿಕ್ಕವರೊಟ್ಟಿಗೆ ಬೆರೀಲಿಕ್ಕೆ ಮಕ್ಕಳಿಗೆ ಅಭ್ಯಾಸ ಆಗಬೇಕು. ಇಲ್ಲದಿದ್ದರೆ ಮಕ್ಕಳು 4 ಗೋಡೆ ಮಧ್ಯೆಯೇ ಇರ್ತಾರೆ ಅಲ್ವಾ. ಹಾಗಾಗಿ ಅದು ನಾವು ಕರ್ಕೊಂಡು ಹೋಗ್ಬೋದು, ಆದರೆ ಜಾಗ್ರತೆಯಾಗಿ ಮಕ್ಕಳನ್ನು ನೋಡಿಕೊಳ್ಳಿಕ್ಕೆ ನಾವು ಅಭ್ಯಾಸ ಮಾಡಬೇಕು. ರಜೆಯಲ್ಲಿ ಮನೆಯಲ್ಲಿ ಇರುವ ದಿವಸ ಮಕ್ಕಳಿಗೆ ಹೋದಾಗ ಅವರು ಬಂಧುಗಳೊಟ್ಟಿಗೆಲ್ಲ ಆಟಾಡಿಕೊಂಡು ಏನೋ ಸಂತೋಷ ಮಾಡಿಕೊಂಡು ಸಂತೋಷಕೂಟದಲ್ಲಿರ್ತಾರೆ. ಆದರೆ ಮನೆಯಲ್ಲಿ ಏನು ಮಾಡ್ಬೋದು? ಮನೆಯಲ್ಲಿ ಅವರಿಗೆ ಸ್ವಲ್ಪ ಬರೀಲಿಕ್ಕೆ ಹೇಳ್ಬೋದು, ಓದಲಿಕ್ಕೆ ಹೇಳ್ಬೋದು, ಬೇರೆ ಬೇರೆ ಕತೆ ಪುಸ್ತಕ ಇಂಥದ್ದನ್ನೆಲ್ಲ ತಂದು ಕೊಡ್ಬೋದು. ಸುಭಾಷಿತ ಪುಸ್ತಕಗಳಿರ್ತದೆ, ದಿನಕ್ಕೊಂದು ಕತೆ ಪುಸ್ತಕ ಇರ್ತದೆ, ಒಳನುಡಿಗಳು ಹೊನ್ನುಡಿಗಳು ಇಂಥ ಕತೆ ಪುಸ್ತಕ ಇರ್ತದೆ.
ಪುಟ್ಟ ಪುಟ್ಟ ಕವನಗಳನ್ನು ಬರೆಯುವ ಪುಸ್ತಕ ಇರ್ತದೆ, ಶಿಶುಗೀತೆಗಳ ಪುಸ್ತಕ ಇರ್ತದೆ. ಇಂಥದನ್ನೆಲ್ಲ ಅವರಿಗೆ ನಾವು ಮಕ್ಕಳಿಗೆ ಓದಲಿಕ್ಕೆ ಕೊಡ್ಬೋದು. ಅದನ್ನು ಅವರು ಸ್ವಲ್ಪ ಓದಿದಾಗ ಅವರಿಗೆ ಸಾಹಿತ್ಯದ ಚಟುವಟಿಕೆಗಳನ್ನು ಹೇಗೆ ಮಾಡುವುದು ಅಂತೇಳಿ ನಾವು ದೊಡ್ಡವರು ಹೇಳಿಕೊಡ್ಬೋದು. ಸಾಹಿತ್ಯ ಚಟುವಟಿಕೆಗಳನ್ನು ಮಕ್ಕಳಿಗೆ ಕಲಿಸ್ಬೋದು. ಸಾಹಿತ್ಯ ಅಂದರೆ ಅದರಲ್ಲಿ ಎಲ್ಲವೂ ಬಂತು. ಯಾವುದೋ ಒಂದು ವಿಷಯವನ್ನು ನೋಡ್ತೇವೆ, ಒಂದು ಘಟನೆಯನ್ನು ನೋಡ್ತೇವೆ, ಏನೋ ಒಂದು ವಿಷಯವನ್ನು ಹೇಳ್ತೇವೆ, ಅಥವಾ ನಮ್ಮ ಮನೆಗೆ ದಿನಪತ್ರಿಕೆಗಳು ಬರ್ಬೋದು. ಅದರಲ್ಲಿದ್ದದನ್ನು ಅವರಿಗೆ ಒಂದು ಪ್ಯಾರ ಬರೀಲಿಕ್ಕೆ ಹೇಳುದು. ಒಂದು ಪ್ಯಾರ ಬರೆದಾಗ ಅವರ ಅಕ್ಷರ ಚಂದ ಆಗ್ತದೆ. ಅವರು ಅದನ್ನು ಚಂದ ಮಾಡಿ ಗೆರೆಯಲ್ಲಿ ಸಾಲಾಗಿ ನೀಟಾಗಿ ಬರೆಯುವುದು ಅಂತ ಹೇಳ್ತೇವೆ. ಚಂದ ಮಾಡಿ ಬರೀಲಿಕ್ಕೆ ಕಲಿಯೋದು. ಅದನ್ನು ಮತ್ತೆ ನಾವು ಮನೆಯಲ್ಲಿದ್ದ ಹಿರಿಯರು ನೋಡೋದು, ಅಮ್ಮನೋ ಅಪ್ಪನೋ ಯಾರಿದ್ದಾರೆ ಅವರು ನೋಡುವುದು. ಹಾಗೆ ಅದನ್ನು ಮಕ್ಕಳಿಗೆ ಕಲಿಸ್ಬೋದು. ಇಲ್ಲರೆ ಅವರಿಗೆ ಬರೆಯುವುದು ಬಿಟ್ಟೇ ಹೋಗ್ತದೆ. ಅದನ್ನು ನೋಡ್ಬೋದು. ಮಕ್ಕಳಿಗೆ ಸಣ್ಣ ಸಣ್ಣ ನಾಟಕ ಪುಸ್ತಕಗಳನ್ನು ಓದಲಿಕ್ಕೆ ಕೊಡ್ಬೋದು, ಪ್ರಹಸನ ಪುಸ್ತಕಗಳನ್ನು ಓದಲಿಕ್ಕೆ ಕೊಡ್ಬೋದು. ಹಾಗೆ ದೂರದರ್ಶನದಲ್ಲಿ ಮಕ್ಕಳಿಗೆ ಸಂಬಂಧಪಟ್ಟ ಕೆಲವು ಕಾರ್ಯಕ್ರಮಗಳು ಬರ್ತದೆ, ಅದನ್ನು ಮಕ್ಕಳಿಗೆ ತೋರಿಸ್ಬೋದು. ಈ ಬೇರೆ ಕೆಲವು ಕಾರ್ಯಕ್ರಮಗಳು ಬೇಡ. ದೊಡ್ಡವರು ನೋಡುವಂಥದ್ದು ಕೆಲವು ಕಾರ್ಯಕ್ರಮಗಳು ಮಕ್ಕಳಿಗೆ ಅದು ಎಂಥದ್ದು ತಲೆಗೆ ಹೋಗುವುದಿಲ್ಲ. ಅಲ್ಲಿ ಮಕ್ಕಳಿಗೆ ನಾವು ಮಕ್ಕಳ ಕಾರ್ಯಕ್ರಮ ಅಂತಲೇ ಕೆಲವುದರಲ್ಲಿ ಬರ್ತದೆ. ಚಂದನ ದೂರದರ್ಶನದಲ್ಲಿ ಎಲ್ಲ ಬರ್ತದೆ ಮಕ್ಕಳ ಕಾರ್ಯಕ್ರಮ ಅಂತೇಳಿ. ಅಂಥ ಮಕ್ಕಳ ಕಾರ್ಯಕ್ರಮ ನೋಡುವುದು. ಮತ್ತು ಈ ಜೋಡಿಸುವಂಥದ್ದು ಕೆಲವೆಲ್ಲ ಬಿಲ್ಡಿಂಗ್ ಮಾಡುವಂಥದ್ದು, ಲೇಗೋದಲ್ಲೆಲ್ಲ ಬಿಲ್ಡಿಂಗ್ ಮಾಡ್ತೇವಲ್ಲ ಅಂಥದ್ದೆಲ್ಲ ಕೆಲವು ಬರ್ತದೆ. ವಾಹನಗಳ ಪಾರ್ಟುಗಳನ್ನು ಜೋಡಿಸುವಂಥದ್ದು ಅದೆಲ್ಲ ಮಕ್ಕಳಿಗೆ ಕೊಡ್ಬೋದು. ಅವರು ಅದನ್ನು ನೋಡ್ತಾ ಇರ್ತಾರೆ. ಅದರಲ್ಲಿ ಮತ್ತು ಇಂಗ್ಲೀಷ್ ಮತ್ತು ಹಿಂದಿ ಭಾಷೆ ಇರ್ತದೆ. ಆಗ ಮಕ್ಕಳಿಗೆ ಇಂಗ್ಲೀಷ್ ಮತ್ತು ಹಿಂದಿ ಭಾಷೆಯ ಸ್ವಲ್ಪ ಮನವರಿಕೆ ಆಗ್ತದೆ ಅವರಿಗೆ. ಅವರು ಆ ಶಬ್ದಕ್ಕೆ ದಿನಾ ಮಾತುಗಳಿಗೆ ಕಿವಿಗೊಟ್ಟಾಗ ಮಕ್ಕಳಿಗೆ ಅದು ಅಭ್ಯಾಸ ಆಗ್ತದೆ. ಅದನ್ನು ನಾವು ದೊಡ್ಡವರು ಸ್ವಲ್ಪ ಹೊತ್ತು ಮಕ್ಕಳಿಗೆ ತೋರಿಸ್ಬೋದು. ಮಕ್ಕಳಿಗೆ ಕತೆ ಬರೀಲಿಕ್ಕೆ ಹೇಳ್ಬೋದು. ಒಂದು ಸಣ್ಣ ಕತೆ, ಒಂದು ಐದು ಗೆರೆ ಆರು ಗೆರೆ ಕತೆ, ಒಂದು ವಿಷಯದ ಬಗ್ಗೆ ಬರಿ ಅಂತ ಹೇಳ್ಬೋದು. ನಮ್ಮ ಮನೆ ಎದುರು ಕಾಣುವಂಥ ದೃಶ್ಯಗಳ ಬಗ್ಗೆ ಒಂದು ಪ್ಯಾರ ಬರಿ ಅಂತ ಹೇಳ್ಬೋದು. ಅವರೇ ಆಗ ತಲೆ ಖರ್ಚು ಮಾಡಿ ಬರೀತಾರೆ. ಇದರಿಂದ ಅವರ ಮೆದುಳಿಗೆ ಮೇವು ಸಿಗ್ತದೆ. ಅವರು ಆಲೋಚನೆ ಮಾಡ್ತಾರೆ ಇನ್ನೇನು ಬರೆಯುವುದು ಇನ್ನೇನು ಬರೆಯುವುದು ಅಂತ. ಹಾಗೆ ಅಮ್ಮ ಕೆಲಸ ಮಾಡ್ತಾ ಮಾಡ್ತಾ ಮಕ್ಕಳಿಗೆ ಹೊಸ ಶಬ್ದಗಳನ್ನು ಹೇಳ್ಬೋದು. ಉಕ್ತಲೇಖನ, ಡಿಕ್ಟೇಷನ್ ಹೇಳ್ಬೋದು. ಅದನ್ನು ಮತ್ತೆ ನೋಡಿ ಅದರಲ್ಲಿ ತಪ್ಪಾದರೆ ಅದನ್ನು ಪುನಃ ಸರಿ ಮಾಡಲಿಕ್ಕೆ ಹೇಳೋದು. ಇದು ನಾವು ಈ ಬರವಣಿಗೆಯನ್ನು ಪೂರ್ತಿ ಬಿಟ್ಟಾಗ ಮಕ್ಕಳು ರಜೆಗಳದ್ದು ಬಂದಾಗ ಅವರಿಗೆ ಏನೂ ಗೊತ್ತಿರೋದಿಲ್ಲ. ಹಾಗಾಗಿ ಬರೆಯುವ ಕೆಲಸವನ್ನು ಮಾಡಿಸ್ಬೋದು, ಕಥೆಯನ್ನು ಓದಿಸ್ಬೋದು, ಸ್ವತಃ ಬರೀಲಿಕ್ಕೆ ಹೇಳ್ಬೋದು, ಯಾವುದೋ ಒಂದು ಘಟನೆಯನ್ನು ಬರೀಲಿಕ್ಕೆ ಹೇಳ್ಬೋದು. ಅಥವಾ ನಮ್ಮ ಮನೆ ಅಂತ ಹೇಳುವ ವಿಷಯ ಕೊಟ್ಟಾಗ ನಮ್ಮ ಮನೆ ಹೇಗಿದೆ, ಹಂಚೆಯಿಂದ ಮಾಡಿದ್ದೋ ಗಾರೆಯಿಂದ ಮಾಡಿದ್ದೋ ಟ್ಯಾರಿಸೋ, ನಮ್ಮ ಮನೆಯಲ್ಲಿ ಯಾರೆಲ್ಲ ಇದ್ದಾರೆ, ನಮ್ಮ ಮನೆಯ ಮನುಷ್ಯರೆಲ್ಲ ಹೇಗಿದ್ದಾರೆ, ಅಪ್ಪ ಅಮ್ಮ ನನಗೆ ಏನು ಸಹಾಯ ಮಾಡ್ತಾರೆ, ಅಜ್ಜ ಅಜ್ಜಿ ಏನು ಸಹಾಯ ಮಾಡ್ತಾರೆ, ಇಂಥ ವಿಷಯಗಳನ್ನು ಬರೀಲಿಕ್ಕೆ ಹೇಳ್ಬೋದು. ಅವರು ಬರ್ಕೊಂಡು ಬರ್ಕೊಂಡು ಈಗ ಕನ್ನಡದಲ್ಲಿ ಬರ್ಕೊಂಡು ಬರ್ಕೊಂಡು ಹೋದಾಗ ಅಕ್ಷರಗಳು ತಪ್ಪಿರ್ತದಲ್ಲ, ಕಾಗುಣಿತ ದೋಷಗಳಿರ್ತದಲ್ಲ, ಅದನ್ನು ಸರಿ ಮಾಡ್ಬೋದು. ಒಂದನೇ ಕ್ಲಾಸಿನ ಮಕ್ಕಳಿಗೆ, ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಗಾದರೆ ಸಣ್ಣ ಪುಟ್ಟದು ಅಕ್ಷರದಿಂದ ಬರುವಂಥ ಶಬ್ದಗಳನ್ನು ಪದಗಳನ್ನು ಅಕ್ಷರ ಮಾಲೆ ವರ್ಣಮಾಲೆಯನ್ನು ಬರೀಲಿಕ್ಕೆ ಹೇಳ್ಬೋದು. ಆಂಗ್ಲ ಭಾಷೆ ಹೇಳ್ಬೋದು, ಹಿಂದಿ ಹೇಳ್ಬೋದು, ಈಗ ಖಾಸಗಿ ಶಾಲೆಗಳಲ್ಲಿ ಅದೆಲ್ಲ ಇದೆ. ಸಂಸ್ಕೃತ ಕಲಿಯೋದಾದರೆ ಸಂಸ್ಕೃತ ಹೇಳ್ಬೋದು. ಹಾಗೆ ಮಾತಾಡಲಿಕ್ಕೆ ಕೂಡ ಅಭ್ಯಾಸ ಮಾಡ್ಬೋದು. ಈಗ ಅಮ್ಮ ಸಾಮಾನ್ಯವಾಗಿ ಎಲ್ಲ ಮಕ್ಕಳ ಅಮ್ಮಂದಿರು ಈಗ ಒಳ್ಳೆ ಓದಿದವರು ಇರ್ತಾರೆ. ಮಕ್ಕಳಿಗೆ ಆಂಗ್ಲ ಭಾಷೆಯ ಹಿಂದಿ ಭಾಷೆಯ ಒಂದು ಚಟುವಟಿಕೆಯನ್ನು ಕೊಡ್ಬೋದು ಮಾತಿನ ಮೂಲಕ. ಮನೆಯ ಮಾತಿರಲಿ, ಮಾತೃಭಾಷೆ ಹೇಗೂ ಇರ್ತದೆ, ಇದರ ಒಂದು ಟಚ್ಚನ್ನು ಮಕ್ಕಳಿಗೆ ಮಾಡಿದಾಗ, ಅವರಿಗೆ ಅದರ ಸಂಪರ್ಕವನ್ನು ಮಾಡಿದಾಗ, ಅವರಿಗೆ ಆ ಭಾಷೆ ಶಾಲೆಯಲ್ಲಿ ಪಾಠ ಮಾಡಿದಾಗ ತುಂಬ ಅರ್ಥ ಆಗ್ತದೆ. ಹಾಗೆ ಹಲವಾರು ಚಟುವಟಿಕೆಗಳನ್ನು ನಾವು ಮಕ್ಕಳಿಗೆ ಈ ರಜಾ ಕಾಲದಲ್ಲಿ ಕೊಟ್ಟು ನಮ್ಮ ಮಕ್ಕಳ ಅಭಿವೃದ್ಧಿಯನ್ನು ಮಾಡಬಹುದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಎಲ್ಲರೂ ನಮ್ಮ ಮಕ್ಕಳನ್ನು ತುಂಬ ಜಾಗ್ರತೆಯಾಗಿ ನೋಡಿಕೊಳ್ಳೋಣ, ಜಾಗೃತಿ ವಹಿಸೋಣ. ರಜಾಕಾಲದಲ್ಲಿ ಮಕ್ಕಳನ್ನು ಎಲ್ಲೆಂದರಲ್ಲಿ ಆಟಕ್ಕೆ ಬಿಡುವುದು ಬೇಡ. ನಾವು ನಮ್ಮ ಮಕ್ಕಳನ್ನು ಜೋಪಾನವಾಗಿ ನೋಡಿಕೊಳ್ಳೋಣ ಅಂತೇಳಿ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.